ಪುಣ್ಯ ಕಾಲಕ್ಕೆ ಅದು ಸಕಲ ಸಿದ್ಧತೆಗಳನ್ನು ಮಾಡಿದ್ದಾಗಿದೆ. ಕುದುರೆಯ ಹಣೆಯಲ್ಲಿ ಚಿನ್ನದ ಪದದಲ್ಲಿ ಅಷ್ಟವೇದದ ಉದ್ದೇಶಗಳನ್ನು ಬರೆಯಲ್ಪಟ್ಟು ಇನ್ನೇ ಅದನ್ನು ಸಂಪೂರ್ಣವಾಗಿ ಪೂಜಿಸುವುದರೊಂದಿಗೆ ಶ್ರೀಕೃಷ್ಣನ ಅನುಗ್ರಹವನ್ನು ಕೇಳಿಕೊಂಡು ಹಾಗೆ ಮಾಡಿದ್ದೇನೆ. ನಮ್ಮ ಜೊತೆಯಲ್ಲಿ ಚತುರಂಗ ಸೇನೆಯೇ ಹಿಂಬಾಲಿಸುತ್ತಾವೆ. ನಿಜ ಸೇನಾಧಿಕಾರಿಯಾಗಿ ಪ್ರತ್ಯುಮ್ನಾದ ನೀನೇ, ಆದ್ದರಿಂದ ಹಸ್ತಿರಾವತಿಯಿಂದ ಹೊರಡುತ್ತಾ ಕುದುರೆ ಇನ್ನು ದೇಶಗಳನ್ನು ಸುತ್ತಾಡಬೇಕು ಅಂತೀವಿ, ಆದರೆ ಇದೇ ಸಂದರ್ಭ ನಡೆಯ ಸೇರಿದಂತಹ ಇದು ಹೆಚ್ಚಿನ ಅಂಶ ಮಾಹಿಷ್ಮತಿ. ಒಂದು ಕಾಲದಲ್ಲಿ ಷಡ್ ಚಕ್ರವರ್ತಿಗಳಲ್ಲಿ ಉಪ್ಪರಣಿಸಿಕೊಂಡಂತಹ ಕಾರ್ತವೀಯ ಮೆಟ್ಟಿದ ಮಣ್ಣು, ಅವನು ಬೆಳೆದು ಮೇಲೆ ಉತ್ಕರ್ಷವನ್ನು ಕಂಡಂತಹ ಭೂಮಿ ಈ ಮಾಹಿಷ್ಮತಿ. ಈ ಹೊತ್ತಿಗೆ ನೀಲಧ್ವಜನ ಸ್ವಾಧೀನವು ಇಲ್ಲಿಯ ಅಧಿಕಾರ ನೀಲಧ್ವಜ. ಇವನ ದುಡಿಯೇ, ಇವನ ಜೀವನ ಕ್ರಮ ಏನು? ನಾನಷ್ಟಾದ ಇದವರಲ್ಲ. ಹೌದೇನು? ನಮ್ಮ ಕುದುರೆಯನ್ನು ಈ ನೀಲಧ್ವಜ ಕಟ್ಟುತ್ತಾರಂತೆ, ಆದರೆ ನಾವು ಜಾಗರೂಕರಾಗಿರಬೇಕು ಬೇಡ. ಆದ್ರಿಂದ ನಿನ್ನಲ್ಲಿಗೆ ಕೊಳ್ಳೋಣ.